ಈ ವಿಡಿಯೋದಲ್ಲಿ ಎಸ್ಬಿಐ ಬ್ಯಾಂಕ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈಗ ಎಸ್ಬಿಐ ಬ್ಯಾಂಕ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟ್ ಇದೆ, ನಾವು ಹೇಗೆ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕು, ಅಕೌಂಟ್ ಓಪನ್ ಮಾಡ್ಕೊಳ್ಳೋದಿಕ್ಕೆ ಏಜ್ ಲಿಮಿಟ್ ಎಷ್ಟ್ ಆಗಿರ್ಬೇಕು, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡಬೇಕು, ಮೆಚುರಿಟಿ ಪೀರಿಯಡ್ ಎಷ್ಟು ವರ್ಷ ಇರುತ್ತೆ, ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. ಮೊದಲು ಎಸ್ಬಿಐ ಬ್ಯಾಂಕ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಬೇಕು. ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ಸ್ಕೀಮ್ ಇದು. ಈ ಸ್ಕೀಮ್ ಅನ್ನು ಗೌರ್ಮೆಂಟ್ ಬ್ಯಾಂಕ್ಡ್ ಸೇವಿಂಗ್ ಸ್ಕೀಮ್ ಆಗಿರುವುದರಿಂದ ನೀವು ಈ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಮತ್ತೆ ಇದರಲ್ಲಿ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಮತ್ತು ರಿಟರ್ನ್ಸ್ ಎರಡು ಫುಲ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಮತ್ತೆ ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿದೆ. ಈಗ ಈ ಸ್ಕೀಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂದ್ರೆ 7.1% ಇದೆ. ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ 500 ರೂಪಾಯಿ ಮಿನಿಮಮ್ ಡೆಪಾಸಿಟ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಆದ್ರೆ 1 ವರ್ಷಕ್ಕೆ 1,50,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು. ಸಪೋಸ್ ನೀವು ಈ ತಿಂಗಳು 500 ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ, ನೆಕ್ಸ್ಟ್ ಮಂತ್ ಬೇಕಾದ್ರೆ 1,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು, ಅಥವಾ 2,000 ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು, ಅಥವಾ ವರ್ಷಕ್ಕೆ ಒಂದ್ಸಲಿನೇ ನೀವು 1,50,000 ರೂಪಾಯಿ ಆದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಡೆಪಾಸಿಟ್ ಮಾಡ್ಕೊಳ್ಬಹುದು. ಬಟ್ 1 ವರ್ಷಕ್ಕೆ 1,50,000 ರೂಪಾಯಿ ಮಾತ್ರ ಲಿಮಿಟ್ ಇರುತ್ತೆ. ಏಜ್ ಲಿಮಿಟ್ ನೋಡುವುದಾದರೆ ನೋ ಏಜ್ ಲಿಮಿಟ್. ಚಿಕ್ಕ ಮಕ್ಕಳ ಹೆಸರಲ್ಲೂ ಕೂಡ ನೀವು PPF ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಬಟ್ ಒಬ್ಬ ವ್ಯಕ್ತಿಗೆ 1 PPF ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ ಇರುತ್ತೆ. ಅಂದ್ರೆ ಈ ಸ್ಕೀಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ವಾ, ಹಾಗಾಗಿ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 15 ವರ್ಷ ಇರುತ್ತೆ. ನೀವಿನ್ನು ಇದೇ ಸ್ಕೀಮ್ ಅಲ್ಲೇ ಕಂಟಿನ್ಯೂ ಆಗ್ಬೇಕು ಅಂದ್ಕೊಂಡ್ರೆ 5 ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಗೆ ಈ ಸ್ಕೀಮ್ ಅಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ. ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿ ಆಫ್ಟರ್ 3 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬಹುದು. ಮತ್ತೆ ನೀವು PPF ಅಕೌಂಟ್ ಓಪನ್ ಮಾಡಿ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ 50% ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಬಹುದು. ಮುಂಚೆ ಆದ್ರೆ 7 ವರ್ಷ ಕಂಪ್ಲೀಟ್ ಆದ್ಮೇಲೆ 25% ಮಾತ್ರ ವಿಡ್ರಾ ಮಾಡ್ಕೊಳ್ಳಕ್ ಅವಕಾಶ ಇತ್ತು. ಇದು ಚೇಂಜಸ್ ಮಾಡಿದ್ದಾರೆ. ನೀವು ಅಕೌಂಟ್ ಓಪನ್ ಮಾಡಿ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ 50% ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಬಹುದು. ಮತ್ತೆ ಈ ಸ್ಕೀಮ್ ಅಲ್ಲಿ ಪ್ರಿಮೆಚರ್ ಕ್ಲೋಸರ್ ಫೆಸಿಲಿಟಿ ಕೂಡ ಇದೆ. ಅಂದ್ರೆ PPF ಅಕೌಂಟ್ ಹೋಲ್ಡರ್ಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅದು ರೀಸನ್ ತೋರಿಸಬೇಕಾದ್ರೆ ನೀವು PPF ಅಕೌಂಟ್ ನ ಕ್ಲೋಸ್ ಮಾಡ್ಕೊಳ್ಬಹುದು. ಅಥವಾ PPF ಅಕೌಂಟ್ ಹೋಲ್ಡರ್ಗೆ ಹೈಯರ್ ಎಜುಕೇಶನ್ ಗಾಗ್ಲಿ ಅಥವಾ ಅವರ ಮಕ್ಕಳ ಹೈಯರ್ ಎಜುಕೇಶನ್ ಗಾಗ್ಲಿ ಅಥವಾ ಮ್ಯಾರೇಜ್ ಗಾಗ್ಲಿ ದುಡ್ಡು ಬೇಕಂದ್ರೆ ರೀಸನ್ ತೋರಿಸ್ಬಿಟ್ಟು ನೀವು PPF ಅಕೌಂಟ್ ನ ಕ್ಲೋಸ್ ಮಾಡ್ಕೊಳ್ಬಹುದು. ಬಟ್ ನಿಮ್ಗೆ ಅವಾಗ 1% ಇಂಟ್ರೆಸ್ಟ್ ಲೆಸ್ ಮಾಡ್ತಾರೆ. ಅಂದ್ರೆ ಈಗ PPF ಅಕೌಂಟ್ ಇಂಟ್ರೆಸ್ಟ್ ರೇಟ್ 7.1% ಇದೆ. ಹಾಗೆ 1% ಲೆಸ್ ಮಾಡಿದ್ರೆ ನಿಮ್ಗೆ 6.1% ಬರುತ್ತೆ. ಅಂದ್ರೆ ನೀವು ಡೆಪಾಸಿಟ್ ಮಾಡಿದಂತಹ ಅಮೌಂಟ್ ಗೆ 6.1% ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಬಂದಿರುವಂತಹ ಅಮೌಂಟ್ ನ ನಿಮ್ಗೆ ಕೊಟ್ಬಿಟ್ಟು PPF ಅಕೌಂಟ್ ನ ಕ್ಲೋಸ್ ಮಾಡ್ತಾರೆ. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಅವಾಗ SBI ಬ್ಯಾಂಕ್ PPF ಅಕೌಂಟ್ ಬಗ್ಗೆ ನಿಮ್ಗೆ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಪ್ರತಿ ತಿಂಗಳು 500 ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ, ಮೆಚುರಿಟಿ ಪೀರಿಯಡ್ 15 ವರ್ಷ. 15 ವರ್ಷ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 90,000 ರೂಪಾಯಿ. ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 67,784 ರೂಪಾಯಿ ಬಂದಿದೆ. ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 157,784 ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಪ್ರತಿ ತಿಂಗಳು 500 ರೂಪಾಯಿ ಅಂತ ನೀವು ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ 157,784 ರೂಪಾಯಿ ಬರುತ್ತೆ. ಅಥವಾ ನಾವು ಪ್ರತಿ ತಿಂಗಳು 5,000 ರೂಪಾಯಿ ಡೆಪಾಸಿಟ್ ಮಾಡ್ತಿದ್ರೆ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ 9,00,000 ರೂಪಾಯಿ. ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 677,839 ರೂಪಾಯಿ. ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 15,77,839 ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಅಥವಾ ವರ್ಷಕ್ಕೊಂದ್ಸಲಿ 1,50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ 22,50,000 ರೂಪಾಯಿ. ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 18,18,209 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ. ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಅಂದ್ರೆ 40,68,209 ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬಂದಿದೆ. ನಾವು ವರ್ಷಕ್ಕೊಂದ್ಸಲಿ 1,50,000 ರೂಪಾಯಿ ಅಂತ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಮೆಚುರಿಟಿ ಅಮೌಂಟ್ 40,68,209 ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನೀವು ಪ್ರತಿ ತಿಂಗಳು PPF ಅಕೌಂಟ್ಗೆ ಅಮೌಂಟ್ ಡೆಪಾಸಿಟ್ ಮಾಡುವುದಾದ್ರೆ ಪ್ರತಿ ತಿಂಗಳು 5ನೇ ತಾರೀಕೊಳಗೆ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡಬೇಕು. ಇಲ್ಲ ಅಂದ್ರೆ ಆ ತಿಂಗಳು ಇಂಟ್ರೆಸ್ಟ್ ಅಮೌಂಟ್ ಮಿಸ್ ಆಗ್ತೀರಾ. ಇಲ್ಲ ಅಂದ್ರೆ ನೀವು ವರ್ಷಕ್ಕೊಂದ್ಸಲಿ ಅಮೌಂಟ್ ಡೆಪಾಸಿಟ್ ಮಾಡುವುದಾದ್ರೆ ಪ್ರತಿ ವರ್ಷ ಏಪ್ರಿಲ್ 5ನೇ ತಾರೀಕೊಳಗಡೆ PPF ಅಕೌಂಟ್ಗೆ ಅಮೌಂಟ್ ನ ಡೆಪಾಸಿಟ್ ಮಾಡಬೇಕು.
ಮತ್ತೆ ಈ ಸ್ಕೀಮ್ ಅಲ್ಲಿ ನಾಮಿನಿ ಫೆಸಿಲಿಟಿ ಕೂಡ ಇದೆ. ನಾಮಿನಿ ಹೆಸರನ್ನು ಮೆನ್ಷನ್ ಮಾಡುವುದು ಮರಿಬೇಡಿ, ಯಾಕಂದ್ರೆ ಇನ್ ಕೇಸ್ PPF ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನೀವು ನಾಮಿನಿ ಹೆಸರನ್ನ ಮೆನ್ಷನ್ ಮಾಡುವುದು ಮರಿಬೇಡಿ. PPF ಅಕೌಂಟ್ ನ ಎಲ್ಲಿ ಓಪನ್ ಮಾಡಬಹುದು ಎಂದ್ರೆ SBI ಬ್ಯಾಂಕ್ ನಲ್ಲಿ PPF ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು, ಮತ್ತು ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ ಗಳಲ್ಲೂ ಕೂಡ ನೀವು PPF ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ, PPF ಅಕೌಂಟ್ ಓಪನ್ ಮಾಡೋದಕ್ಕೆ ಫಾರಮ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತೆ ನಾಮಿನಿ ಡೀಟೇಲ್ಸ್, ನಿಮ್ಮ ಸೇವಿಂಗ್ ಅಕೌಂಟ್ ಡೀಟೇಲ್ಸ್, ಮತ್ತೆ ನಿಮ್ದೊಂದು ಫೋಟೋ, ಅಮೌಂಟ್ ಡೆಪಾಸಿಟ್ ಮಾಡೋದಕ್ಕೆ ಕ್ಯಾಶ್ ಅಥವಾ ಚೆಕ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ PPF ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, SBI ಬ್ಯಾಂಕ್ PPF ಅಕೌಂಟ್ ಬಗ್ಗೆ ಗೊತ್ತಾಯ್ತಲ್ಲ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.